ಸ್ಥಾನದ ಮೀಸಲಾತಿ ವಿಚಾರ ಹೈಕೋರ್ಟ್ನಲ್ಲಿ ಇದೆ. ರಾಜ್ಯ ಸರ್ಕಾರ ಹೊಸ ಮೀಸಲಾತಿಯನ್ನ ಪ್ರಕಟಿಸಿ ಮೇಯರ್ಗೆ ಎಸ್ಸಿ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಬಿಸಿ ಮಹಿಳೆಗೆ ಮೀಸಲಿಡಲಾಗಿದೆ. ಆದ್ರೆ ಪಾಲಿಕೆ ಸದಸ್ಯ ನಾಗರಾಜ್ ಎಸ್ಟಿಗೆ ಮೀಸಲಾತಿಯನ್ನು ಕೊಟ್ಟಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಶುಕ್ರವಾರ ವಿಚಾರಣೆ ನಡೆಸಿದ ನ್ಯಾಯಾಲಯ ಅಕ್ಟೋಬರ್ 6ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಸರ್ಕಾರ ನ್ಯಾಯಾಲಯಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಈಗ ದಾವಣಗೆರೆಯ ಮೇಯರ್ ಸ್ಥಾನವನ್ನ ಎಸ್ಟಿಗೆ ಮೀಸಲಾತಿ ನೀಡಲಾಗಿದೆ, ಮುಂದೆ ಮತ್ತೊಂದು ಪಾಲಿಕೆ ನೀಡ್ತೀವಿ ಅಂತ ಸರ್ಕಾರದವರು ನ್ಯಾಯಾಲಯಕ್ಕೆ ಹೇಳಿದ್ದಾರೆ. ಕಳೆದ 8 ವರ್ಷಗಳಲ್ಲಿ ಒಮ್ಮೆಯೂ ಎಸ್ಟಿಗೆ ಮೀಸಲಾತಿ ನೀಡಿಲ್ಲ ಅಂತ ಪಾಲಿಕೆ ಸದಸ್ಯ ನಾಗರಾಜ್ ಕಡೆಯ ವಕೀಲರು ವಾದವನ್ನ ಮಂಡಿಸಿದ್ರು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಏನಿದು ಶಿವಮೊಗ್ಗ ಮೇಯರ್ ಸ್ಥಾನದ ಗೊಂದಲ? ಶಿವಮೊಗ್ಗ ಮೇಯರ್ ಸ್ಥಾನಕ್ಕೆ ಪ್ರತಿ ಒಂದು ಅವಧಿಗೆ ಒಂದ್ಸಾರಿ ರಾಜ್ಯ ಸರ್ಕಾರ ಮೀಸಲಾತಿಯನ್ನ ಘೋಷಣೆ ಮಾಡುತ್ತೆ. ಆ ಮೀಸಲಾತಿಯ ಪ್ರಕಾರವೇ ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗುತ್ತೆ. ನಾಮ ನಿರ್ದೇಶನ ಮಾಡ್ತಾರೆ, ನಾಮಿನೇಷನ್ ಮಾಡ್ತಾರೆ, ಎಲೆಕ್ಷನ್ ನಡೆಯುತ್ತೆ. ಈ ಪ್ರೊಸೆಸ್ ಅಲ್ಲಿ ಎಲ್ಲಾ ಮಹಾನಗರ ಪಾಲಿಕೆ, ಬರೀ ಮಹಾನಗರ ಪಾಲಿಕೆ ಮಾತ್ರ ಅಲ್ಲ, ಯಾವುದೇ ನಗರ ಸ್ಥಳೀಯ ಸಂಸ್ಥೆ, ಯಾವುದೇ ಪಂಚಾಯತ್ ರಾಜ್ ಸಂಸ್ಥೆಯಲ್ಲೂ ಸಹ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಹುದ್ದೆಗಳನ್ನ ಮೀಸಲಾತಿ ಮೂಲಕ ಮಾಡಬೇಕು ಅನ್ನೋದು ಸರ್ಕಾರದ ನಿಯಮ. ಈಗ ಕೋರ್ಟ್ ಹಿಂದೆ, ಬಹಳ ಹಿಂದೆ ಕೋರ್ಟ್ ಆದೇಶ ಮಾಡಿದಾಗಲೇ ಮೀಸಲಾತಿಗೆ ಅನ್ಯಾಯವಾದಂತೆ ಏನು ರೋಸ್ಟರ್ ಪದ್ಧತಿ ಇದೆ ಆ ಪದ್ಧತಿಯಂತೆ ಆಯ್ಕೆ ಮಾಡಬೇಕು ಅಂತ ಇತ್ತು. ಅದೇ ರೀತಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಈಗಾಗಲೇ 3 ಅವಧಿಗೆ ಮೇಯರ್ ಮತ್ತು ಉಪಮೇಯರ್ ಅವರನ್ನ ನೇಮಕ ಮಾಡಲಾಗಿದೆ. ಬರೀ ಶಿವಮೊಗ್ಗ ಮಹಾನಗರ ಪಾಲಿಕೆ ಅಲ್ಲ, ಕರ್ನಾಟಕದ ಎಲ್ಲಾ ಮಹಾನಗರ ಪಾಲಿಕೆಗಳ ಮುಖ್ಯಸ್ಥರ ಹುದ್ದೆಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು. ಈಗ 4ನೇ ಅವಧಿಗೆ ಮೀಸಲಾತಿಯನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೂ ಸಹ ಘೋಷಣೆ ಮಾಡಿದಾಗ ಇಲ್ಲಿ ಘೋಷಣೆ ಮಾಡಿದಂತ ಮೀಸಲಾತಿಯನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರಾದ ನಾಗರಾಜ್ ಅವರು ಒಪ್ಪಲಿಲ್ಲ, ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು, ನೇರವಾಗಿ ಹೈಕೋರ್ಟ್ ಮೊರೆ ಹೋದ್ರು. ಅಂದ್ರೆ ಅವ್ರು ಹೇಳ್ತಾ ಇರೋದು, ಎಸ್ಟಿ ಸಮುದಾಯಕ್ಕೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಬಹಳ ವರ್ಷದಿಂದ ಮೀಸಲಾತಿಯನ್ನ ನಿಗದಿ ಮಾಡಿಲ್ಲ, ಹಾಗಾಗಿ ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ರೋಸ್ಟರ್ ಪದ್ಧತಿಯ ಪ್ರಕಾರ ಎಸ್ಟಿ ಮೀಸಲಾತಿ ಕೊಡ್ಬೇಕಿತ್ತು, ಕೊಟ್ಟಿಲ್ಲ ಅಂತ ಹೇಳಿ. ಬರೀ ಶಿವಮೊಗ್ಗವನ್ನ ಒಂದು ಯುನಿಟ್ ಅಂತ ಪರಿಗಣಿಸಲ್ಲ ಮೀಸಲಾತಿ ಕೊಡ್ಬೇಕಾದ್ರೆ. ಕರ್ನಾಟಕದಲ್ಲಿ ಇರ್ತಕ್ಕಂತ 10-11 ಈ ಎಲ್ಲಾ ಮಹಾನಗರ ಪಾಲಿಕೆಗಳನ್ನ ಗಮನಿಸಿ ಅಲ್ಲಿ ರೋಸ್ಟರ್ ಪದ್ಧತಿ ಅನ್ವಯ ಮೀಸಲಾತಿಯನ್ನ ಘೋಷಣೆ ಮಾಡ್ತಾರೆ. ಅಂದ್ರೆ ಒಂದು ಸಾರಿ ಇಲ್ಲಿ ಎಸ್ಟಿ ಬಂತು ಅಂದ್ರೆ ಇನ್ನೊಂದು ಸಾರಿ ಎಸ್ಸಿ ಕೊಡ್ತಾರೆ, ಇನ್ನೊಂದು ಸಾರಿ BCM ಕೊಡ್ತಾರೆ, ಜನರಲ್ ಕೊಡ್ತಾರೆ, ಹೀಗೆ ಬದಲಾಗ್ತಾ ಇರುತ್ತೆ. ಇದು ಹೈಕೋರ್ಟ್ ವಿಚಾರಣೆ ಬರುವುದಕ್ಕಿಂತ ಒಂದು ಕೆಲವೇ ಗಂಟೆಗಳು, ಅಂದ್ರೆ ಒಂದು 8-10 ಗಂಟೆಗಳ ಮುಂಚೆಯೇ ತಡರಾತ್ರಿ ಹಿಂದಿನ ದಿನ ಸಂಜೆ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಅಧಿಸೂಚನೆಯನ್ನ ಹೊರಡಿಸಿ ಶಿವಮೊಗ್ಗ ಮೀಸಲಾತಿ ಮೇಯರ್ ಹಾಗೂ ಉಪಮೇಯರ್ ಮೀಸಲಾತಿಯನ್ನು ಬದಲಾಯಿಸ್ತು, ಜೊತೆಗೆ ಬೇರೆ ಬೇರೆ ಮಹಾನಗರ ಪಾಲಿಕೆಗಳ ಮೀಸಲಾತಿಯನ್ನು ಸಹ ಬದಲಾಯಿಸ್ತು. ಆಗ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಬದಲಾದಂತ ಮೀಸಲಾತಿಯಲ್ಲಿ ಎಸ್ಸಿಗೆ ಮೇಯರ್ ಸ್ಥಾನದ ಮೀಸಲಾತಿ ಸಿಕ್ತು, BCM ಮಹಿಳೆಗೆ ಉಪಮೇಯರ್ ಸ್ಥಾನದ ಮೀಸಲಾತಿ ಸಿಕ್ತು. ಆದ್ರೆ ಇವರು ನಾಗರಾಜ್ ಅವರು ನ್ಯಾಯಾಲಯಕ್ಕೆ ಹೋಗಿದ್ದು ಎಸ್ಟಿಗೆ ಮೀಸಲಾತಿ ಕೊಟ್ಟಿಲ್ಲ ಅಂತೇಳಿ ಮತ್ತೆ ಅದು ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಾಗ, ಮರುದಿವಸ ಕೋರ್ಟ್ನಲ್ಲಿ ವಿಚಾರಣೆ ಬಂದಾಗ ಎಸ್ಟಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾಗರಾಜ್ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಅವರು ಮನವರಿಕೆ ಮಾಡ್ಕೊತ ವಾದವನ್ನು ಮಂಡಿಸಿದಾಗ ಸರ್ಕಾರ ಏನ್ ಹೇಳಿದೆ ಅಂತಂದ್ರೆ, ಶಿವಮೊಗ್ಗದಲ್ಲಿ ಏನು ಎಸ್ಟಿಗೆ ಮೀಸಲಾತಿಯನ್ನು ಕೊಡ್ಬೇಕಾಗಿತ್ತು, ನಾವು ಶಿವಮೊಗ್ಗವನ್ನ ಮಾತ್ರ ಒಂದು ಘಟಕ ಅಂತ ನೋಡ್ಲಿಕ್ಕಾಗಲ್ಲ, ಇಡೀ ಕರ್ನಾಟಕವನ್ನು ಒಂದು ಘಟಕ ಅಂತ ನೋಡಿ ನಾವು ಮೀಸಲಾತಿ ನಿಗದಿಪಡಿಸ್ತೀವಿ, ಅದರಂತೆ ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನವನ್ನ ಎಸ್ಟಿ ಮೀಸಲಾತಿಗೆ ನಿಗದಿ ಮಾಡಿದ್ದೇವೆ, ಶಿವಮೊಗ್ಗಕ್ಕೆ ಮಾಡಬೇಕು ಅಂತ ಇಲ್ಲ. ಇದೊಂದು ಪ್ರಾಕ್ಟೀಸ್ ಇದು, ಅಂದ್ರೆ ಶಿವಮೊಗ್ಗ ಮಾತ್ರ ಘಟಕ ಅಂತ ತಗೊಳ್ಳ, ರಾಜ್ಯವಂತ ಘಟಕವನ್ನು ತಗೋತೀವಿ ಅಂತ ಹೇಳಿ ಆ ಸರ್ಕಾರದ ಪರ ವಕೀಲರು ನ್ಯಾಯಾಲಯಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ವಿಚಾರಣೆಯನ್ನ 6ನೇ ತಾರೀಕಿಗೆ ಮುಂದೂಡಲಾಗಿದೆ. ಈಗ ಹೇಗ್ ಕಾಣ್ತಾ ಇದೆ ಅಂತಂದ್ರೆ, ಇದು ಯಾರು ಮೀಸಲಾತಿಗೆ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿದ್ರು, ಅವರಿಗೆ ಮೇಯರ್ ಸ್ಥಾನವನ್ನ ತಪ್ಪಿಸುವುದಕ್ಕಾಗಿಯೇ ಒಂದು ಸರ್ಕಾರ ಈ ರೀತಿಯಾದಂತ ಪ್ರಯತ್ನ ಮಾಡ್ತಾ ಅಂತಕ್ಕಂತ ಚರ್ಚೆನೂ ಶುರುವಾಗಿದೆ. ಯಾರು ಶಿವಮೊಗ್ಗದಲ್ಲಿ ಮೇಯರ್ ಸ್ಥಾನ ಬೇಕು ಅಂತ ಹೋಗಿದ್ರು, ಅಲ್ಲಿ ದಾರಿಗಳಿದಾವೆ, ಶಿವಮೊಗ್ಗಕ್ಕೆ ಎಸ್ಟಿ ಕೊಡ್ಬೇಕು ಅಂತ ಇಲ್ಲ,
ಬೇರೆ ಯಾವುದೇ ಮಹಾನಗರ ಪಾಲಿಕೆಗೆ ಎಸ್ ಟಿ ಮೀಸಲಾತಿಯನ್ನು ಕೊಟ್ಟು ನಾವು ಕೊಟ್ಟಿದ್ದೇವೆ ಅಂತ ಸರ್ಕಾರ ಹೇಳುವ ದಾರಿ ಇದೆ. ಸರ್ಕಾರ ಮಾಡಿದ್ದು ಕ್ರಮಬದ್ಧವಾಗಿದೆ, ತಪ್ಪಲ್ಲ ಅದು. ಆದ್ರೆ ಇವರು ಕೇಳಿದ್ದು ಶಿವಮೊಗ್ಗಕ್ಕೆ ಕೊಡಿ ಅಂತ ಅವರು ಬೇರೆ ಮಹಾನಗರ ಪಾಲಿಕೆ ಕೊಟ್ಟರು. ಅದನ್ನೇ ಉತ್ತರವನ್ನು ಸರ್ಕಾರ ಪರವಾಗಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಶಿವಮೊಗ್ಗಕ್ಕೆ ಯಾಕೆ ಕೊಡಲಿಲ್ಲ ಅಂತಕ್ಕಂತ ಒಂದು ಆಕ್ಷೇಪಣೆ ಅನ್ನುವಂತ ಒಂದು ವಾದ ಮಂಡನೆ ನಾಗರಾಜ್ ಅವ್ರ ಇನ್ನೂ ಇದೆ. ಹಾಗಾಗಿ ಇದನ್ನ ವಿಚಾರಣೆ ಮಾಡ್ಲಿಕ್ಕಾಗಿ 6ನೇ ತಾರೀಕು ಮತ್ತೆ ವಿಚಾರಣೆನ ಮುಂದೂಡಿದೆ ಹೈಕೋರ್ಟ್. ಆ ಸಂದರ್ಭದಲ್ಲಿ ಏನಾಗುತ್ತೆ, ನ್ಯಾಯಾಲಯ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾವ ವಿವೇಚನೆ ಅದು ನ್ಯಾಯಾಲಯ ಆ ತೀರ್ಮಾನವನ್ನು ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ನಾಯನ. ಇದು ಒಟ್ಟಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಮೀಸಲಾತಿಯ ಒಂದು ವಿವಾದ. ಅಲ್ಲ, ಇವಾಗ ಶಿವಮೊಗ್ಗದಲ್ಲಿ ಕೇಳಿದ್ದು ಎಷ್ಟಿಗೆ ಕೊಡ್ಬೇಕು ಅಂತ ಹೇಳಿ, ಆದ್ರೆ ಇವಾಗ ಸರ್ಕಾರ ಎಸ್ಸಿ ಕೊಟ್ಟಿದೆ, ಇದರಿಂದ ಎಲ್ಲೋ ಒಂದ್ ಕಡೆ ಗೊಂದಲ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ, ಹಾಗಲ್ಲ. ಅದು ಅದು ಮೀಸಲಾತಿಯನ್ನ ಸರ್ಕಾರ ಘೋಷಣೆ ಮಾಡ್ಬೇಕಾದ್ರೆ ಪ್ರತಿ ಅದು ಬಹಳ ಟಿಡಿಯಸ್ ಪ್ರೊಸೆಸ್ ಅದು ಮೀಸಲಾತಿಯನ್ನ ನಿಗದಿ ಮಾಡೋದು ಅಂತ ಹೇಳಿದ್ರೆ. ಪ್ರತಿ ಮಹಾನಗರ ಪಾಲಿಕೆಯಲ್ಲೂ ಸಹ ಎಲ್ಲಾ ಸಮುದಾಯಗಳಿಗೆ ರೋಸ್ಟರ್ ಪದ್ಧತಿಯಂತೆ ಮೀಸಲಾತಿ ಸಿಗಬೇಕು ಅನ್ನೋದು ಒಂದಾದ್ರೆ, ಆ ಮೀಸಲಾತಿಯನ್ನ ನಿಗದಿಪಡಿಸುವಾಗ ಇಡೀ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳ ಒಟ್ಟು ಮೀಸಲಾತಿ ಏನು ನಿಗದಿಯಾಗಿರುತ್ತೆ ಅದರಲ್ಲಿ ಶೇಕಡ ಇಷ್ಟು ಪ್ರಮಾಣದ ಮೀಸಲಾತಿ ಅವರಿಗೆ ಹೋಗಿದೆ ಅಂತ. ಉದಾಹರಣೆಗೆ 22.75 ಮೀಸಲಾತಿ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ನಿಗದಿಯಾಗಿದೆ. 22.75 ಇಷ್ಟು ಮೀಸಲಾತಿ ಇಡೀ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳ ಮೀಸಲಾತಿ ನಿಗದಿ ಮಾಡಿದ್ದನ್ನ ಗಮನಿಸಿದಾಗ ಸಿಕ್ಕಿದೆಯಾ ಅನ್ನೋದು ಒಂದನ್ನು ಪರಿಶೀಲನೆ ಮಾಡ್ತಾರೆ. ಇನ್ನೊಂದು, ಯಾವ ಮಹಾನಗರ ಪಾಲಿಕೆಯಲ್ಲಿ ಅವರಿಗೆ ನಿರಂತರವಾಗಿ ವರ್ಷಗಳ ಕಾಲ ಮೀಸಲಾತಿ ಸಿಕ್ಕಿಲ್ಲ, ಈ ಎರಡು ಅಂಶಗಳನ್ನ ಇಟ್ಕೊಂಡು ಪ್ರತಿ ಮಹಾನಗರ ಪಾಲಿಕೆಯಲ್ಲಿ ಮೀಸಲಾತಿಯನ್ನ ನಿಗದಿ ಮಾಡ್ತಾರೆ. ಇಲ್ಲಿ ಹೇಗಿದೆ ಅಂತಂದ್ರೆ, ಸರ್ಕಾರ ಯಾವ ರೀತಿಯಾದ್ರೂ ಉತ್ತರವನ್ನು ಕೊಡ್ಬೋದು. ಈಗ ಹೇಳ್ತಿರೋದು ಅದೇನೆ, ನಾವು ಎಸ್ ಟಿ ಕೊಡ್ಬೇಕು ಅಂತ ನೀವು ಹೇಳಿದಿರಿ, ನಾವು ಕೊಟ್ಟಿದ್ದೇವೆ. ಶಿವಮೊಗ್ಗಕ್ಕೆ ಕೊಡ್ಬೇಕು ಅಂತ ಇಲ್ಲ, ನಾವು ಬೇರೆ ಕಡೆ ಕೊಟ್ಟಿದ್ದೇವೆ, ಒಟ್ಟು ಆ ಸಮುದಾಯಕ್ಕೆ ಕೊಟ್ಟಿದ್ದೇವೆ ಅಂತಕ್ಕಂಥ ಉತ್ತರವನ್ನ ಸರ್ಕಾರ ತನ್ನ ವಕೀಲರ ಮೂಲಕ ನ್ಯಾಯಾಲಯದ ಎದುರು ಮಂಡಿಸ್ತಾ ಇದೆ. ಹಾಗಾಗಿ ಈ ಗೊಂದಲ ಸರ್ಕಾರ ಕ್ರಮಬದ್ಧವಾಗಿದೆ ಅಂತಾನೆ ಹೇಳ್ತಾ ಇದೆ. ಆದ್ರೆ ಕ್ರಮಬದ್ಧವಾಗಿಲ್ಲ, ಶಿವಮೊಗ್ಗದಲ್ಲಿ ಬಹಳ ವರ್ಷಗಳಿಂದ ನೀವು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವಾದವನ್ನ ನಾಗರಾಜ್ ಹಾಗೂ ಅವರ ಪರ ವಕೀಲರು ಮಂಡಿಸ್ತಾ ಇದ್ದಾರೆ. ಈ ವಿವಾದವನ್ನ ನ್ಯಾಯಾಲಯವೇ ಇತ್ಯರ್ಥ ಮಾಡಬೇಕಾಗಿದೆ ನಾಯನ. ಈಗಾಗಲೇ ಈ ವಿಚಾರವಾಗಿ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ, ಹಾಗಾದ್ರೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಈ ಮೀಸಲಾತಿಯನ್ನ ಬದಲಾವಣೆ ಮಾಡುವ ಸಾಧ್ಯತೆಗಳು ಏನಾದರೂ ಇದೆಯಾ? ಇಲ್ಲ, ಹೇಳಲಿಕ್ಕಾಗಲ್ಲ. ಹೈಕೋರ್ಟ್ ಸೂಚನೆಯನ್ನ ಕೊಟ್ರೆ, ಹೈಕೋರ್ಟ್ ಇದನ್ನ ಏನು ಆಕ್ಷೇಪಣೆ ಇದೆ ಮೀಸಲಾತಿ ಬಗ್ಗೆ, ಇದು ತುಂಬಾ ಜಿನ ಏನಿದೆ ಶಿವಮೊಗ್ಗ ಅಥವಾ ಇದು ಯಾರು ಆಕ್ಷೇಪಣೆ ಮಾಡಿದಾರೋ ಅವ್ರು ಹೇಳ್ತಾ ಇರ್ತಕ್ಕಂಥ ಅಂಶಗಳು ಸರಿ ಇದೆ. ಬಹಳ ವರ್ಷಗಳಿಂದ ಈ ಮಹಾನಗರ ಪಾಲಿಕೆಯಲ್ಲಿ ಮೀಸಲಾತಿ ಕೊಟ್ಟಿಲ್ಲ, ಉದ್ದೇಶಪೂರ್ವಕವಾಗಿ ಇಲ್ಲಿ ಮೀಸಲಾತಿಯನ್ನು ಕೊಡುವ ಬದಲು ಬೇರೆ ಕಡೆ ಮೀಸಲಾತಿಯನ್ನು ಕೊಟ್ಟು ಬೇರೆ ರೀತಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಿದೆ ಅಂತ ನ್ಯಾಯಾಲಯಕ್ಕೆ ಅನ್ನಿಸಿದ್ರೆ, ನ್ಯಾಯಾಲಯಕ್ಕೆ ಮನವರಿಕೆ ಆದ್ರೆ, ಅಥವಾ ಏನು ಈಗ ವೈಯಕ್ತಿಕವಾಗಿ ನಾನು ಸಂತ್ರಸ್ತ, ನನಗೆ ಸಿಕ್ಕಿಲ್ಲ, ನನ್ನ ಸಮುದಾಯಕ್ಕೆ ಸಿಕ್ಕಿಲ್ಲ ಅಂತ ಇವರು ವಾದ ಮಂಡಿಸಿದಾಗ, ಇದು ಸತ್ಯ ಇದೆ ಜಿನೇನಿದೆ ಅಂತ ಅನ್ನಿಸಿದಾಗ ಮತ್ತೆ ಮೀಸಲಾತಿಯನ್ನ ಬದಲಾಯಿಸಿ ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಡಬಹುದು. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು. ಹೀಗೆ ಹೇಳುತ್ತೆ ನ್ಯಾಯಾಲಯ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಯಾರು ವಾದವನ್ನ ಮಂಡಿಸ್ತಾ ಇದ್ದಾರೆ, ಸರ್ಕಾರದ ಪರವಾಗಿ ಇರ್ತಕ್ಕಂಥ ವಕೀಲರು ಹಾಗೂ ಸಂತ್ರಸ್ತರು ಯಾರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅವರ ಪರವಾಗಿ ಇರ್ತಕ್ಕಂಥವ್ರು ಏನು ವಾದವನ್ನ ಮಂಡಿಸ್ತಾರೆ, ಯಾರ ವಾದ ಹೆಚ್ಚು ಸರಿ ಅಂತ ಅನಿಸುತ್ತೆ, ಅಂತ ವಾದಕ್ಕೆ ಮನ್ನಣೆ ಕೊಟ್ಟು ನ್ಯಾಯಾಲಯ ಆ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಿ ಅಂತನಾದ್ರೂ ಹೇಳ್ಬೋದು. ಅಥವಾ ಇರುವ ಮೀಸಲಾತಿಯನ್ನೇ ನೀವು ಇಟ್ಕೊಂಡು ಚುನಾವಣೆಯನ್ನ ಮಾಡಿ ಅಂತನಾದ್ರೂ ಹೇಳ್ಬೋದು. ಈ ಎರಡು ಸಾಧ್ಯತೆಗಳು ಇದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.